ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. ಮುಂದೆ ಬರತಕ್ಕಂತಹ 2025 ಅಥವಾ 2025 ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ ಆರೋಗ್ಯ ಶಕ್ತಿ ತೇಜ ಲಾಭಗಳು ಸಿದ್ಧಿಯಾಗಲೆಂದು ಹಾರೈಸುತ್ತಾ ಧನುಸು ರಾಶಿಗೆ 2025 ಯಾವ ರೀತಿ ಒಂದು ಫಲಗಳೆಲ್ಲ ನಿರ್ದೇಶ ಆಗುತ್ತೆ ಅನ್ನೋದನ್ನು ಈಗ ಗಮನಿಸೋಣ. ಈ ವರ್ಷದಲ್ಲಿ ಅತ್ಯುತ್ತಮ ಫಲ ಪಡೆಯುವಂತಹ ಒಂದು ರಾಶಿಗಳ ವಿಚಾರವನ್ನು ಒಂದು ಪ್ರತ್ಯೇಕವಾದ ಆಗಲೇ ಪ್ರಸಾರ ಮಾಡಿದ್ದೇನೆ. ಯಾವ ಎಲ್ಲ ರಾಶಿಗಳಿಗೆ ಅತ್ಯುತ್ತಮ ಫಲ ಇದೆ, ಯಾವೆಲ್ಲ ರಾಶಿಗಳಿಗೆ ಮಧ್ಯಮ ಫಲ, ಯಾವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಅಥವಾ ಏಳು ಬೀಳುಗಳು ಇರುವುದನ್ನು ಒಂದು ಪ್ರತ್ಯೇಕವಾದ ವಿಡಿಯೋ ಜೊತೆಗೆ ಅದರಲ್ಲಿ ಜಾಗತಿಕವಾದ ಈ 2025 ವರ್ಷದ ಒಂದು ಫಲವನ್ನು ಆಗಲೇ ಪ್ರಸಾರ ಮಾಡಿದ್ದೇನೆ. ತಾವೆಲ್ಲರೂ ವೀಕ್ಷಿಸಿದ್ದೀರಾ, ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಜಾಗತಿಕ ಫಲವು ಅನ್ನೋದು ಇದೆ ಸಂಕ್ಷಿಪ್ತವಾಗಿ, ಜೊತೆಗೆ ಯಾವೆಲ್ಲ ರಾಶಿಗಳು ಸ್ವಲ್ಪ ಉತ್ತಮ ಫಲವನ್ನು ಪಡೆಯಲಿವೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಆ ವಿಡಿಯೋದಲ್ಲಿರುತ್ತೆ. ಇನ್ನು ಈಗ ಈ ವಿಡಿಯೋದಲ್ಲಿ ಈಗ ನಾವು ಧನುಸ್ಸು ರಾಶಿಗೆ ಈ ವರ್ಷವು ಅಂದರೆ 2025 ವರ್ಷವು ಯಾವ ರೀತಿ ಉತ್ತಮ ಫಲವನ್ನು ಕೊಡೋದನ್ನು ಗಮನಿಸೋಣ. ಈ ವರ್ಷ ನಿಮಗೆ ಅದೃಷ್ಟವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡುವಂಥ ಒಂದು ವರ್ಷ ಆಗಿರುತ್ತೆ. ಹಲವಾರು ನಿಮ್ಮ ಇಷ್ಟಾರ್ಥಗಳು ಕೈಗೊಡುವಂಥ ಒಂದು ಲಕ್ಷಣಗಳು. ನಿಮ್ಮ ರಾಶಿಯಾಧಿಪತಿಯಾದ ಗುರು ನಿಮಗೆ ಮೇ ತಿಂಗಳ 15 ನಿಮ್ಮ ರಾಶಿಗೆ ಬಲಯುತವಾಗಿ ಬರ್ತಾ ಇದ್ದಾನೆ. ಅದೇ ರೀತಿ ಇತರ ಗ್ರಹಗಳಾದ ರಾಹುವಿನ ಬೆಂಬಲ, ದೀರ್ಘಚಾರಿ ಗ್ರಹದ ರಾಹುವಿನ ಬೆಂಬಲ ಸಹ ನಿಮಗೆ ವರ್ಷಪೂರ್ತಿ ಮುಂದೆ ಇರಲಿದೆ. ಹಾಗೆಯೇ ನಿಮ್ಮ ಒಂದು ಗ್ರಹ ಕುಂಡಲಿಗೆ, ಒಂದು ರಾಶಿಯ ಕುಂಡಲಿಗೆ ಅನುಸಾರವಾಗಿ ಈ ವರ್ಷದಲ್ಲಿ ಹಲವಾರು ಬಾರಿ ನಿಮಗೆ ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಜೊತೆಗೆ ಮಂಗಳನ ಅನುಗ್ರಹ ಇವೆಲ್ಲ ಈ ವರ್ಷದಲ್ಲಿ ಹಲವಾರು ಬಾರಿ ಸಿಗುವಂಥ ಒಂದು ಯೋಜನೆಗಳು ಇರ್ತವೆ. ಹಾಗಾಗಿ ಹಲವಾರು ಬಾರಿ ನಿಮಗೆ ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹ ಯೋಗ ಅಂತ ಹೇಳ್ತಾರೆ. ಅಂದರೆ ಮೂರು ಅಥವಾ 4 ಹೆಚ್ಚು ಗ್ರಹಗಳು ಅದು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಅವಕಾಶಗಳು ಹಲವಾರು ಬಾರಿ ಬರುವಂಥದ್ದು ಧನುರಾಶಿಯಾಗಿರುತ್ತೆ. ಹಾಗಾಗಿ ಈ ವರ್ಷದ ಅದೃಷ್ಟಶಾಲಿ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುವಂಥದ್ದು ಅದೊಂದು ಸಂತೋಷದ ಒಂದು ವಿಚಾರ ಆಗಿರುತ್ತೆ. ಧನುರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಗುರು ಆಗಿದ್ದಾನೆ, ಅಂದರೆ ಗುರು ಗ್ರಹವು ನಿಮ್ಮ ರಾಶಿ ಬಗ್ಗೆ ಒಂದು ರೂಲಿಂಗ್ ಪ್ಲಾನೆಟ್ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಎಲ್ಲ ಆಳ್ವಿಕೆಗಳು ಆ ಗುರು ಗ್ರಹದಿಂದ ನಡೆಯುತ್ತೆ. ಆ ಗುರು ಬಲ ಒಂದೊಂದು ವರ್ಷ ಕೆಲವೊಂದು ರಾಶಿಗಿರುತ್ತೆ, ಕೆಲವೊಂದು ವರ್ಷದಲ್ಲಿ ನಿಮಗೆ ಕಳೆದ ವರ್ಷ ಗುರುವ ಬಲ ಇರಲಿಲ್ಲ, ಆದರೆ ಈ ವರ್ಷದಲ್ಲಿ ಮೇ 15 ಯಾವಾಗ ಗುರುವಿನ ಪರಿವರ್ತನೆ ಆಗುತ್ತೋ ಆವಾಗಿಂದ ನಿಮಗೆ ಗುರು ಬಲ ಬರಲಿದೆ. ಹಾಗಾಗಿ ಗುರು ಬಲ ಬರುವಂಥದ್ದು ಬಹಳ ಉತ್ತಮ ವರ್ಷ. ಅದು ಮುಂದೆ ಒಂದು ವರ್ಷಗಳ ಕಾಲ ನಿಮಗೆ ಇರುವಂಥದ್ದು ಆ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ. ಇನ್ನು ಇದೇ ಕಾಲದಲ್ಲಿ ಈ ದೀರ್ಘಚಾರಿ ಗ್ರಹಗಳೆಂಬಂತಹ ರಾಹುಕೇತುಗಳು ಅಂತ ಹೇಳ್ತವೆ, ಅಥವಾ ಶನಿ ರಾಹುಕೇತುಗಳು, ಶನಿ ಮಹಾರಾಜರ ವಿಶೇಷ ಅನುಗ್ರಹ ನಿಮಗೆ ಈ ವರ್ಷದಲ್ಲಿ ಆರಂಭದಲ್ಲಿ ಮಾರ್ಚ್ 29 ಇರುತ್ತೆ. ಅಲ್ಲಿ ಮಾರ್ಚ್ 29 ಬಳಿಕ ಶನಿ ಮಹಾರಾಜರ ರಾಶಿ ಪರಿವರ್ತನೆ ಆಗುತ್ತೆ. ಅವರು ಮಾರ್ಚ್ 30 ಅವರ ಒಂದು ರಾಶಿ ಪರಿವರ್ತನೆ ಮೀನ ರಾಶಿಗೆ ಅವರು ಪ್ರವೇಶ ಮಾಡ್ತಾರೆ ಕುಂಭದಿಂದ. ಹಾಗಾಗಿ ಅಲ್ಲಿ ಆ ಬಳಿಕ ನಿಮಗೆ ಶನಿ ಮಹಾರಾಜರ ವಿಶೇಷ ಅನುಗ್ರಹ ಇರುವುದಿಲ್ಲ. ಆದರೂ ವರ್ಷದ ಆರಂಭದ ಮೊದಲ 3 ಖಂಡಿತ ನಿಮಗೆ ಶನಿ ಮಹಾರಾಜರ ಅನುಗ್ರಹ, ಆ ಬಳಿಕ ಮೇನಿಂದ ವಿಶೇಷವಾದ ಗುರುವಿನ ಅನುಗ್ರಹ, ಜೊತೆಗೆ ವರ್ಷಪೂರ್ತಿ ಇರುವಂತಹ ಒಂದು ರಾಹುವಿನ ಬೆಂಬಲ ಇರುತ್ತೆ. ಈಗಾಗಲೇ ನಿಮಗೆ ಆರಂಭದಲ್ಲಿ ಕೇತುವಿನ ಬೆಂಬಲ ಇರುತ್ತೆ. ರಾಹು ಕೇತುಗಳ ಪರಿವರ್ತನೆ ಮೇ 19 ಆಗುವಾಗ ಅಲ್ಲಿ ನಿಮಗೆ ರಾಹುವಿನ ಬೆಂಬಲ ಸಹ ಬರುತ್ತೆ. ಹಾಗಾಗಿ ಯಾವುದೇ ಈ ದೀರ್ಘಚಾರಿ ಗ್ರಹಗಳಲ್ಲಿ 2 ಗ್ರಹಗಳಿಂದ ಉತ್ತಮ ಫಲವನ್ನು ಪಡೆಯುವಂಥ ರಾಶಿಗೆ ಉತ್ತಮ ಫಲ ವರ್ಷಪೂರ್ತಿ ಇರುವಂಥ ಒಂದು ಸಂಜ್ಞೆ ಬರುತ್ತೆ. ಯಾಕಂದರೆ ಈ ಶನಿ, ರಾಹು, ಕೇತು ಹಾಗೂ ಈ ಗುರು ಗ್ರಹಗಳು ತಾವು ಅವರೇನು ಪದೇ ಪದೇ ರಾಶಿ ಪರಿವರ್ತನೆ ಮಾಡೋದಿಲ್ಲ. ಗುರು ಗ್ರಹವು ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ, ಶನಿ ಮಹಾರಾಜರು 2.5 ರಾಶಿ ಪರಿವರ್ತನೆ, ರಾಹು ಕೇತುಗಳು 1.5 ಅಥವಾ 18 ರಾಶಿ ಪರಿವರ್ತನೆ ಮಾಡುವಂಥ ಒಂದು ನಿಯಮ ಇರುತ್ತೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ನಿಮಗೆ ದೀರ್ಘಚಾರಿ ಗ್ರಹಗಳ ಒಂದು ಬೆಂಬಲ ಆದಿಯಲ್ಲಿ ನಿಮಗೆ ಶನಿ ಮಹಾರಾಜರ ಮತ್ತು ಹಾಗೂ ಕೇತುವಿನ ಬೆಂಬಲ ಇರುತ್ತೆ ವರ್ಷದಾದಿಯಲ್ಲಿ. ಆ ಬಳಿಕ ಅಲ್ಲಿ ಏಪ್ರಿಲ್ ಮೇ ಹಂತದಲ್ಲಿ ನಿಮಗೆ ವಿಶೇಷವಾಗಿ ಗುರುವಿನ ಬೆಂಬಲ ಬರುವಂಥದ್ದು, ಮೇ ಹಂತದಲ್ಲಿ ನಿಮಗೆ ರಾಹುವಿನ ಬೆಂಬಲ ಸಹ ಬರುವಂಥದ್ದು. ಹಾಗಾಗಿ ಆ ಒಂದು ದೀರ್ಘಚಾರಿ ಗ್ರಹಗಳ ಒಂದು ನಿರಂತರವಾದ ಬೆಂಬಲ ನಿಮಗೆ ಒಂದು ಶ್ರೀರಕ್ಷೆ ಆಗಿ ಕಾಣುತ್ತೆ. ಇನ್ನು ಈ ವರ್ಷದಲ್ಲಿ ಈ ಧನುರಾಶಿಯವರು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೋ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಈ ವರ್ಷದಲ್ಲಿ ಪುರಸ್ಕಾರ ಬರುತ್ತೆ. ಯಾರದು ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸರ್ಕಾರದ ಯಾವುದೇ ಒಂದು ಹುದ್ದೆಗಳಿಗೆ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡುವಂಥ ಜಾಬ್ ಸಿಗುವಂಥ ಅವಕಾಶ, ನೀಟ್, CET ಅಥವಾ JEE ಮುಂತಾದ ಕಾಂಪಿಟೇಟಿವ್ ಮುಂತಾದ ಹಲವಾರು ಎಕ್ಸಾಮ್ಗಳಿಗೆ ಅಥವಾ IAS KAS ಮುಂತಾದ ಸರ್ಕಾರಿ ಸೇವೆಗಳಿಗೆ ಯಾರ್ಯಾರು ಸಿದ್ಧರಿದ್ದರೋ ಅವರಿಗೆ ಒಂದು ಯಶಸ್ಸಿನ ಒಂದು ಅವಕಾಶ ಈ ವರ್ಷದಲ್ಲಿ ಬರುತ್ತೆ. ಹಿಂದೆ ಮಿಸ್ ಆಗಿದ್ದ ಚಾನ್ಸ್ ಈ ಬಾರಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇರ್ಬೋದು. ಇನ್ನು ಯುವಕರು, ಸಾಧಕರು, ಉದ್ಯೋಗದಲ್ಲಿ ಹುಡುಕುವಂಥವ್ರು, ಉದ್ಯೋಗದಲ್ಲಿ ಇರುವಂಥವರಿಗೆ ಸಹ
ಈ ವರ್ಷದಲ್ಲಿ ಅವರ ಉದ್ಯೋಗದಲ್ಲಿ ಹೆಚ್ಚಿನ ಭರ್ತಿಯಾಗುವಂಥದ್ದು, ಹೊಸ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಹಲವಾರು ಯುವ ಜನಾಂಗದವರಿಗೆ ಸಹ ಈ ವರ್ಷದಲ್ಲಿ ಧನುರಾಶಿಯರಿಗೆ ಉತ್ತಮ ಪರಿಣಾಮ ಬರುತ್ತೆ. ಇನ್ನು ಯುವ ಜನಾಂಗ ಅಲ್ಲದೆ ಇತರೆ ಯಾರು ಇದ್ದರು, ಈಗ ಗೃಹಿಣಿಯರಿರ್ಬೋದು, ಅಥವಾ ಬೇರೆ ಬೇರೆ ಸಂಸಾರಸ್ಥರಿರ್ಬೋದು, ಅಥವಾ ಈಗಾಗಲೇ ಬೇರೆ ಬೇರೆ ಉದ್ಯಮಗಳನ್ನು, ಇಂಡಸ್ಟ್ರಿಯನ್ನು, ಕೈಗಾರಿಕೆಯನ್ನು ನಡೆಸುವವರಿರ್ಬೋದು, ಅವರೆಲ್ಲರಿಗೂ ಅವರವರ ಒಂದು ಉದ್ಯಮದಲ್ಲಿ ಅಥವಾ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು, ನೆಮ್ಮದಿ ಇರುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಈ ರೀತಿ ಯಾರಿಗೆ ಉದ್ಯೋಗ ಅಲ್ಲದೆ ವಿವಾಹಕ್ಕಾಗಿ ಅವರು ಪ್ರಯತ್ನ ಪಟ್ಟು ಹಿಂದೆ ಎಲ್ಲ ಅದು ವಿಳಂಬ ಆಗಿತ್ತೋ, ಅಥವಾ ವಿವಾಹದ ಒಂದು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂಥವರಿಗೆ ಈ ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಅದರಲ್ಲಿ ವಿಶೇಷವಾಗಿ ಈ ಮಾರ್ಚ್ವರೆಗೆ ಶನಿ ಮಹಾರಾಜರು ನಿಮಗೆ ಪೂರಕವಾಗಿರ್ತಾರೆ. ಆ ಬಳಿಕ ಅಲ್ಲಿ ಯುಗಾದಿ ಆದ ಒಂದು ತಿಂಗಳ ಬಳಿಕ ಅಲ್ಲಿ ವಿಶೇಷವಾಗಿ ಈ ಗುರುವಿನ ಪರಿವರ್ತನೆ ಮೇ ತಿಂಗಳ ಆದಿಭಾಗದಲ್ಲಾಗುತ್ತೆ. ಮೇ ತಿಂಗಳ ಆದಿಭಾಗದಲ್ಲಿ ಆಗುವಂಥ ಈ ಗುರುವಿನ ಪರಿವರ್ತನೆಯಿಂದ ನಿಮಗೆ ವಿಶೇಷವಾಗಿ ಗುರುಬಲ ಮುಂದೆ ವರ್ಷ ಪೂರ್ತಿ ಇರುವ ಕಾರಣ ಅಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ಅಥವಾ ಮದುವೆ ಫಿಕ್ಸ್ ಆಗುವಂಥದ್ದು ಯೋಜನೆ ಇರುತ್ತೆ. ಇನ್ನು ಸಂತತಿಗಾಗಿ ಯಾರೋ ಸ್ವಲ್ಪ ಈ ಬಗ್ಗೆ ಕಾತರರಾಗಿರೋರು ಸಂತತಿಯ ಭಾಗಿಸ ಗುರುವಿನ ವಿಶೇಷವಾದ ಅನುಗ್ರಹ ದಿನ ನಿಮಗೆ ಈ ಬಾರಿ ಬರಲಿದೆ. ಹಾಗಾಗಿ ಗುರುವಿನ ವಿಶೇಷ ಅನುಗ್ರಹ ಅಪರೂಪಕ್ಕೆ ಬರುವುದರಲ್ಲಿ ಸಪ್ತಮದಲ್ಲಿ ಬರುವಂತಹ ಈ ಗುರುವಿನ ಅನುಗ್ರಹವು ನಿಮಗೆ ಸಾಂಸಾರಿಕ ಸುಖವನ್ನು, ದಾಂಪತ್ಯ ಸುಖವನ್ನು, ಸಂತತಿಯ ಭಾಗ್ಯವನ್ನು, ಜೊತೆಗೆ ನಿಮ್ಮ ಮಕ್ಕಳಿಗೆ ಏಳಿಗೆಯನ್ನು ಮಾಡುತ್ತೆ. ಯಾರ್ಯಾರು ಈ ಧನುರಾಶಿ ಇರಿದ್ರೋ ಅವರ ಮಕ್ಕಳಿಗೆ ಈ ವರ್ಷದಲ್ಲಿ ವಿದ್ಯೆಯಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಅಥವಾ ಅವರಿಗೇನಾದರೂ ಶುಭ ಕಾರ್ಯಗಳು ಫಿಕ್ಸ್ ಆಗುವಂತಿರ್ಬೋದು, ಅವೆಲ್ಲವೂ ಈ ವರ್ಷದಲ್ಲಿ ಕೈಗೊಡುವಂಥ ಒಂದು ಲಕ್ಷಣ ಗುರು ಅನುಗ್ರಹದಿಂದ ಬರುತ್ತೆ. ಹಾಗಾಗಿ ಗುರುವಿಗಿಂತ ಒಂದು ದೊಡ್ಡ ಶಕ್ತಿ ಇಲ್ಲ ಅನ್ನೋದು ನಂಬಿಕೆ ಇರಿದ ಹಾಗೆ, ಗುರುವಿನ ಅನುಗ್ರಹ ಇದ್ದಾಗ ಅಲ್ಲಿ ಯಾವುದೇ ಇತರ ಗ್ರಹಗಳು, ಪಾಪ ಗ್ರಹಗಳು, ಕುರಗ್ರಹಗಳು ಇದ್ದರೂ ಅದರ ಒಂದು ದೋಷಗಳನ್ನು ನಿವಾರಿಸಿ ಉತ್ತಮ ಫಲ ಕೊಡುವಂಥ ಸಾಮರ್ಥ್ಯ ಗುರು ಗ್ರಹಕ್ಕೆ ಖಂಡಿತ ಇರುತ್ತೆ. ಹಾಗಾಗಿ ಆ ಗ್ರಹಗಳ ಒಂದು ವಿಶೇಷವಾದ ಸಾಮರ್ಥ್ಯಗಳಂಥ ಜ್ಞಾನ, ಸುಖ, ಶಕ್ತಿ, ಸಂಪತ್ತು, ಯಶಗಳನ್ನು ಕೊಡುವಂಥ ಈ ಸಾಮರ್ಥ್ಯ ಗುರು ಗ್ರಹಕ್ಕೆ ಇರುವ ಕಾರಣ ಆ ಒಂದು ಗುರುವಿನ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಒಂದು ಪೂರ್ಣ ಶ್ರೀರಕ್ಷೆ ಆಗಿರುತ್ತೆ. ಜೊತೆಗೆ ಆರೋಗ್ಯ ಸುಧಾರಣೆ, ಈ ಉದ್ಯೋಗ, ಹಣಕಾಸು, ವ್ಯಾಪಾರ, ವೃತ್ತಿ, ಲಾಭ, ಆದಾಯ ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಸರಿ ಇಲ್ಲದ್ರೆ ಯಾವುದೇ ಭಾಗ್ಯವನ್ನು, ಯಾವಾಗೇ ಒಂದು ಸಂಪತ್ತನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆರೋಗ್ಯದ ವಿಚಾರವಾಗಿ ಗುರು ನಿಮಗೆ ಸಹಾಯಕವಾಗಿರ್ತಾನೆ. ಗುರುವಿನ ವಿಶೇಷದ ಅನುಗ್ರಹದಿಂದ ನಿಮಗೆ ಆರೋಗ್ಯದಲ್ಲಿ ವಿಶೇಷವಾದ ರಕ್ಷಣೆ, ಜೊತೆಗೆ ಹಿಂದೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅಂಥ ಧನುರಾಶಿಯರಿಗೆ ಈ ವರ್ಷದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಆಗುತ್ತೆ. ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಚಿಕಿತ್ಸೆಗಳಿಗೆ ಈಗ ಬೇಗನೆ ಬಾಡಿ ಸ್ಪಂದನೆ ಆಗುತ್ತೆ. ಅಂದರೆ ನಿಮ್ಮ ಕೆಲವೊಂದು ವಾರದಲ್ಲಿ ಚಿಕಿತ್ಸೆ ಎಷ್ಟು ಮಾಡಿದರೂ ಅವು ಗುಣಮುಖ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ಈ ಗುರುವಿನ ವಿಶೇಷವಾದ ಬೆಂಬಲ ಅನುಕೂಲ ಇರುವಂಥದ್ದು, ಜೊತೆಗೆ ಇತರ ಗ್ರಹಗಳ ಪೂರಕತ್ವ ಇರುವಂಥದ್ದು, ಮಧ್ಯ ಶುಕ್ರ, ಬುಧ ಹಾಗೂ ಆದಿತ್ಯರ ಒಂದು ವಿಶೇಷವಾದ ನಮಗೆ ರಕ್ಷಣಾ ತರಂಗಗಳು ಎಲ್ಲ ಬರುವಂಥದ್ದು, ಅವೆಲ್ಲವೂ ನಿಮಗೆ ಈ ವರ್ಷದಲ್ಲಿ ಆರೋಗ್ಯ ಸುಧಾರಣೆಗೆ ಸಹಾಯ ಆಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಕೆಲವೊಂದು ನೋವುಗಳು ಅವೆಲ್ಲ ಈಗ ಮಾಯ ಆಗುವಂಥದ್ದು. ಜೊತೆಗೆ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಗುರು ನಿಮಗೆ ಧೈರ್ಯವನ್ನು, ಸಾಮರ್ಥ್ಯನ, ಶಕ್ತಿಯನ್ನು, ಮನಃಶಾಂತಿಯನ್ನು ಕೊಡುವಂಥ ಒಂದು ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಧನುರಾಶಿಯರಿಗೆ ಈ 2025 ಅನ್ನೋ ವರ್ಷವು ವಿಶೇಷವಾದ ಒಂದು ವರ್ಷ ಆಗಿರುತ್ತೆ. ಹಲವಾರು ಕನಸುಗಳು ಈಡೇರುವಂಥದ್ದು. ಭೂಮಿ ಕೊಳ್ಳೋರಿಗೆ ಭೂಮಿ ಕೊಡಲಿಕ್ಕೆ ಅವಕಾಶ ಬರ್ಬೋದು, ಮನೆ ನಿರ್ಮಿಸುವಂಥ ಮನೆ ನಿಲ್ಲಿಸುವಂಥ ಅವಕಾಶ, ಸೈಟು ಭೂಮಿ ಕೊಡುವಂಥ ಅವಕಾಶ, ಇನ್ನು ಯಾರಿಗೆ ಅವರ ಒಂದು ಇಷ್ಟದ ಯಂತ್ರ, ವಾಹನ, ಉಪಕರಣ ಕೊಡುವಂಥ ಅವಕಾಶ, ಈ ರೀತಿ ಈ ಹಲವಾರು ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತವೆ. ಜೊತೆಗೆ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ, ವಿದೇಶಿ ಯಾತ್ರೆ ಮುಂತಾದ ಅವಕಾಶ ಈ ವರ್ಷದಲ್ಲಿ ನಿಮಗೆ ಈ ಸಲೀಸಾಗಿ ಬರುವಂಥ ಅವಕಾಶಗಳು ಈ ಗ್ರಹ ಬಲದಿಂದ, ಜೊತೆಗೆ ರಾಹು ಕೇತುಗಳ ಅನುಗ್ರಹದಿಂದ ಆರಂಭದಲ್ಲಿ ಕೇತುವಿನ ಬೆಂಬಲ ಇರುತ್ತೆ. ಜೊತೆಗೆ ಮೇನಿಂದ ನಿಮಗೆ ರಾಹುವಿನ ಬೆಂಬಲ ಸಿಗುತ್ತೆ. ಹಾಗಾಗಿ ರಾಹು ಕೇತುಗಳಲ್ಲಿ ಯಾವುದೇ ಒಬ್ಬರದಾದರೂ ನಿಮಗೆ ಸಹಾಯ ಇದ್ದರೆ ಅಂಥವರಿಗೆ ವಿಶೇಷವಾದ ಅಡೆತಡೆಗಳು ಬರೋದಿಲ್ಲ. ಜೊತೆಗೆ ಅವರಿಗೆ ಈಗಿನ ಆಧುನಿಕ ಯುಗದ ಬೇರೆ ಬೇರೆ ಸೌಲಭ್ಯ ಸೌಲಭ್ಯಗಳನ್ನು, ವಿದೇಶದ ಒಂದು ಲಾಭಗಳನ್ನು ಪಡೆಯುವಂಥ ಅವಕಾಶ ಈ ರಾಶಿಗೆ ನಿಮಗೆ ಬರ್ತಾಯಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಧನುರಾಶಿಯವರು. ಇನ್ನು ಹಾಗೆಂದು ನಿಮಗೆ 100ಕ್ಕೆ 100 ಉತ್ತಮ ಫಲ ಅಂತ ಹೇಳಲಿಕ್ಕೆ ಏನು ಬರೋದಿಲ್ಲ. ಯಾವ ರಾಶಿಗೂ ಅದು ಬರುವಂಥ ಸಾಧ್ಯತೆ ಸಹ ಇರೋದಿಲ್ಲ. ಯಾಕಂದರೆ ಗ್ರಹಚಾರ ಅಥವಾ ಗೋಚಾರ ಅನ್ನೋದು ಅದು ಚಲಿಸುತ್ತಾ ಇರುತ್ತೆ, ಒಂದೇ ಹಾವದಲ್ಲಿ ರೀತಿ ಇರೋದಿಲ್ಲ. ಹಾಗೂ ಈ ಚಂದ್ರನ ಚಲನೆ ಎರಡೆರಡು ದಿನಕ್ಕೆ ಬದಲಾಗುತ್ತೆ. ಅಲ್ಲಿ ಬೇರೆ ಸೂರ್ಯ, ಬುಧ, ಶುಕ್ರರ ಚಲನೆ ತಿಂಗಳಿಗೊಮ್ಮೆ ಬದಲಾಗುತ್ತೆ. ಮಂಗಳನು ಸಹ ಹಾಗೆ 1.5 ತಿಂಗಳು ಅಷ್ಟೊತ್ತಿಗೆ ಅಥವಾ ಕೆಲವೊಮ್ಮೆ ತಿಂಗಳಿಗೊಮ್ಮೆ ಸಹ ಮಂಗಳನ ಪರಿವರ್ತನೆ ಆಗಿರುತ್ತೆ. ಹಾಗಾಗಿ ಅಂಥ ದೀರ್ಘವಾಗಿ ಶೀಘ್ರವಾಗಿ ಗಮಿಸುವಂಥ ಗ್ರಹಗಳ ಒಂದು ಪರಿವರ್ತನೆ ಆಗುವಾಗ ಅಲ್ಲಿ ಯಾವುದೇ ರಾಶಿಗೆ ಸ್ಥಿರವಾದ ಉತ್ತಮ ಫಲ ಬರೋದಿಲ್ಲ. ಕೆಲವೊಂದು ಕಾಲದಲ್ಲಿ ಉತ್ತಮ ಫಲವು, ಕೆಲವು ಮಧ್ಯಮ ಫಲವು, ಮಿಶ್ರ ಫಲ ಬರುತ್ತೆ. ಆದರೆ ನಿಮಗೆ ಇಲ್ಲಿ ದೀರ್ಘಚಾರಿ ಗ್ರಹಗಳ ವಿಶೇಷದ ಬೆಂಬಲದಿಂದ ನಿರಂತರವಾದ ಉತ್ತಮ ಫಲಗಳ ಒಂದು ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಸುಮಾರು 100ಕ್ಕೆ 65-70 ಉತ್ತಮ ಫಲ ಬರ್ಬೋದು. ಕೆಲವೊಂದು ತಿಂಗಳಲ್ಲಿ 80-90 ವರ್ಷ ಉತ್ತಮ ಫಲ ಕೆಲವೊಂದು ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಎಲ್ಲ ತಿಂಗಳಲ್ಲಿ 90 ಬರುತ್ತೆ ಅಂತ ಹೇಳಕ್ಕೆ ಬಂತ ಬರೋದಿಲ್ಲ. ಕೆಲವೊಂದು ಮಾಸಗಳಲ್ಲಿ ಅಂದರೆ ವಿಶೇಷವಾಗಿ ಪಂಚಗ್ರಹಗಳು, ಅಲ್ಲಿ ಚತುರ್ಗ್ರಹಗಳು, ಷಡ್ಗ್ರಹಗಳು ಸಹ ನಿಮಗೆ ಕೆಲವೊಮ್ಮೆ ಭಾಳಷ್ಟು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಅಂಥ ಒಂದು ತಿಂಗಳುಗಳಲ್ಲಿ ನಿಮಗೆ ವಿಶೇಷವಾಗಿ ಉತ್ತಮ ಫಲ ಖಂಡಿತ ಬರುತ್ತೆ. ಹಾಗಾಗಿ ಎಲ್ಲವೂ ಸಾರ್ವತ್ರಿಕವಾಗಿ ಈಗ ಒಂದು ಫಲವನ್ನು ಹೇಳಿದ್ದೇನೆ. ಇನ್ನು ಯಾವ್ಯಾವ ತಿಂಗಳಲ್ಲಿ ಸ್ವಲ್ಪ ಯಾವ ರೀತಿಯ ನಿಮಗೆ ಗ್ರಹ ಬೆಂಬಲ ಇರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈಗ ಗಮನಿಸೋಣ. 2025 ಜನವರಿಯಿಂದ ಆರಂಭಿಸಿ ಯಾವ್ಯಾವ ತಿಂಗಳಿಗೆ ಏನೇನು ಫಲಗಳು ಸಾಮಾನ್ಯ ಬರುವಂಥದ್ದು. ಜನವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಶುಕ್ರ ಅನುಗ್ರಹ, ಶನಿ ಮಹಾರಾಜರ
ಬೆಂಬಲ, ಕೇತುವಿನ ಬೆಂಬಲ ಖಂಡಿತ ನಿರಂತರ ಇರುತ್ತೆ. ಚಂದ್ರನ ಸಹ ನಿಮಗೆ ಹಲವಾರು ಬಾರಿ ಉತ್ತಮ ಫಲವನ್ನು ಜನವರಿ ತಿಂಗಳಲ್ಲಿ ಕೊಡಲಿದ್ದಾನೆ. ಹಾಗಾಗಿ ಹಣಕಾಸಿನ ಕೊರತೆ ಇರೋದಿಲ್ಲ, ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ತವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳಾಗುವಂಥದ್ದು, ಶನಿ ಮಹಾರಾಜರ ಕೃಪೆಯಿಂದ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಕೆಲಸಗಳು ನಿಮಗೆ ವಿಜಯ ಆಗುವಂಥದ್ದು, ಅಥವಾ ಆಸ್ತಿ ವಿವಾದಗಳು ಈಗ ಬಗೆಹರಿಯುವಂಥದ್ದು. ನಿಮ್ಮ ಮಕ್ಕಳಿಗೆ ಯಾರ್ಯಾರು ಈ ಧನರಾಶಿ ಇರೋದ್ರೆ ಅವರ ಮಕ್ಕಳಿಗೆ ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ ಅಥವಾ ಅವರೇನಾದರೂ ಒಂದು ಶುಭ ಕಾರ್ಯದ ವಿಚಾರದಲ್ಲಿ ಈಗ ಯಶಸ್ಸು ಸಿಗಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಜನವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಜನವರಿ ತಿಂಗಳಲ್ಲಿ ನಿಮಗೆ ಇನ್ನೂ ಕೆಲವು ಗ್ರಹಗಳು ಸ್ವಲ್ಪ ವಿರುದ್ಧವಾಗಿರುತ್ತವೆ. ಉದಾಹರಣೆಗೆ ಇಲ್ಲಿ ರವಿ, ಮಂಗಳ, ಬುಧರ ಪರಿಣಾಮ ನಿಮಗೆ ಅಷ್ಟೊಂದು ಉತ್ತಮ ಇರೋದಿಲ್ಲ. ಕಾರಣ ಕೆಲವೊಬ್ಬರಿಗೆ ಜನವರಿ ತಿಂಗಳಲ್ಲಿ ಈ ಹವಾಮಾನದಿಂದ ಅಥವಾ ಬೇರೆ ಬೇರೆ ವಾತಾವರಣದ ವ್ಯತ್ಯಾಸದಿಂದ, ಆಹಾರ ದೋಷದಿಂದ, ನೀರಿನ ದೋಷದಿಂದ ಕೆಲವೊಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡುಗಳು ಬರ್ಬೋದು. ಕೆಲವೊಬ್ಬರಿಗೆ ಶೀತ, ನೆಗಡಿ, ಜ್ವರ, ಕೆಲವರಿಗೆ ಶ್ವಾಸಕೋಶ ಸಂಬಂಧದ ಏನಾದರೂ ಅಲರ್ಜಿಗಳು, ಇನ್ನು ಕೆಲವರಿಗೆ ಅವರಿಗೆ ಈಗಾಗಲೇ ಇದ್ದಂಥ ಬಿ ಪಿನೋ, ಶುಗರು ಅಥವಾ ಜಾಯಿಂಟ್ ಪೇನೋ ಅಂಥದ್ದು ಏನಾದರೂ ಈಗ ಸ್ವಲ್ಪ ಜಾಸ್ತಿ ತೊಂದರೆ ಕೊಡುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಜನವರಿಯಲ್ಲಿ, ಅಂದರೆ ಪ್ರತಿ ತಿಂಗಳು ಬೇಕು, ಆದರೆ ಜನವರಿಯಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಅದರ ಹೊರತು ನಿಮಗೆ ಹಣಕಾಸು, ಉದ್ಯೋಗ, ವ್ಯಾಪಾರ, ವೃತ್ತಿ ಇದರಲ್ಲೆಲ್ಲ ಉತ್ತಮ ಫಲ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲ ಇದೆ. ಗೃಹಿಣಿಯರು, ಮಹಿಳೆಯರು ಸಹ ಧನುರಾಶಿಯವರಿಗೆ ಜನವರಿ ಉತ್ತಮ ಇದೆ. ಆ ಬಳಿಕ ಫೆಬ್ರವರಿ ತಿಂಗಳು. ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾದ ಅತ್ಯುತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾದ ಸೂರ್ಯಾನುಗ್ರಹ ಬರುತ್ತೆ. ಸೂರ್ಯಾನುಗ್ರಹದಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಇಷ್ಟಾರ್ಥಗಳು ಸಿದ್ಧಿ, ಲಾಭವೃದ್ಧಿ, ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಸಹ ಇದರ ಬೇಗ ಬೇಗನೆ ಆಗುವಂಥದ್ದು. ಜೊತೆಗೆ ನಿಮ್ಮ ಕೌಟುಂಬಿಕ ವಿವಾದಗಳು, ಅಂದರೆ ಆಸ್ತಿಗೆ ಸಂಬಂಧಪಟ್ಟು ಈಗ ವಿವಾದಗಳು ಇರ್ತವೆ, ಪಿತ್ರಾರ್ಜಿತ ಆಸ್ತಿನೋ ಅಥವಾ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಆಸ್ತಿನೋ, ಇವೆಲ್ಲ ಆಸ್ತಿ ವಿವಾದಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಕುಟುಂಬದಲ್ಲಿ ಇದ್ದೇ ಇರುತ್ತೆ. ಅದೆಲ್ಲ ಇದ್ದಂತಹ ಒಂದು ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ, ಈಗ ಫೆಬ್ರವರಿ ತಿಂಗಳಲ್ಲಿ ಬಗೆಹರಿಬೋದು, ಅಥವಾ ಬಗೆಹರಿಯುವ ಸೂಚನೆಗಳು ಅಂತಹ ಮಾತುಕತೆಗಳೆಲ್ಲ ಆಗುವಂಥ ಸಾಧ್ಯತೆ, ಅಥವಾ ಈ ಕೋರ್ಟ್ ಮೂಲಕ ಆಗುವಂಥ ಯಾವುದೇ ಒಂದು ನಿರ್ಧಾರಗಳು ಈ ಧನುರಾಶಿಯವರಿಗೆ ಪೂರಕವಾಗಿ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಫೆಬ್ರವರಿ ಸಹ ನಿರೀಕ್ಷೆ ಮಾಡ್ಬೋದು. ಶುಕ್ರ, ಬುಧ ಮತ್ತು ರವಿ ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ, ಕೇತುವಿನ ಬೆಂಬಲ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಫೆಬ್ರವರಿನಲ್ಲಿ ಈ ವಿದೇಶಕ್ಕೆ ಪ್ರವಾಸ ಹೋಗುವಂಥ ಅವಕಾಶ, ಅಥವಾ ಕೆಲವೊಬ್ಬರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶದಲ್ಲಿ ಏನಾದರೂ ವ್ಯಾಪಾರ ಆರಂಭಿಸಲಿಕ್ಕೆ ಮಾಡುವಂಥದ್ದು, ಇತರ ಅವಕಾಶಗಳು ಕೆಲವೊಬ್ಬರಿಗೆ ಕೈ ಬೀಸಿ ಕರಲಿದೆ ಧನುರಾಶಿಯವರಿಗೆ. ಆ ಬಳಿಕ ಮಾರ್ಚ್ ತಿಂಗಳು. ಮಾರ್ಚ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮವೇ ಆಗಿರುತ್ತೆ. ಹೆಚ್ಚೇನು ನಿಮಗೆ ಬದಲಾವಣೆಗಳಿಲ್ಲ. ಅಲ್ಲಿ ಬುಧ, ಶುಕ್ರ ಮತ್ತು ಶನಿ ಮಹಾರಾಜರ ಒಂದು ಅನುಗ್ರಹ ನಿಮಗಿರುತ್ತೆ. ಶನಿ ಮಹಾರಾಜರು ಅಲ್ಲಿ ತಿಂಗಳ ಕೊನೆಗಷ್ಟೇ ಅವರು ಬದಲಾಗ್ತಾರೆ. ಅಲ್ಲಿವರೆಗೂ ನಿಮಗೆ ಮಾರ್ಚ್ ತಿಂಗಳಲ್ಲಿ 29ರವರೆಗೂ ಅವರು ಅಲ್ಲಿ ಋಕುಂಭದಲ್ಲಿರುವ ಕಾರಣ ವಿಶೇಷವಾದ ನಿಮಗೆ ಶನಿ ಮಹಾರಾಜರ ಅನುಗ್ರಹ ಆಗ ಬರ್ತಾಯಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿಗಳಿರುತ್ತವೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆಯುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಲಾಭ ಅಂಶಗಳು ಬರುವಂಥದ್ದು. ಕೆಲವರಿಗೆ ಇದ್ದಂಥ ಸಾಲ, ಋಣಭಾರದಿಂದ ಮುಕ್ತ ಆಗುವಂಥದ್ದು, ಸಾಲಗಳನ್ನು ತೀರಿಸುವಂಥ ಅವಕಾಶ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಮಾರ್ಚ್ ತಿಂಗಳು ನಿಮಗೆ ಉತ್ತಮವಾದ ಅವಕಾಶ ಇದೆ. ಇಲ್ಲಿ ಆ ಬಳಿಕ ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಆ ಒಂದು ವಿಶೇಷವಾದ ಬುಧ ಶುಕ್ರ ಕೇತುಗಳ ಅನುಗ್ರಹ ನಿಮಗೆ ಇರುವಂಥದ್ದು. ಜೊತೆಗೆ ಅಲ್ಲಿ ಬುಧವರ್ಣ ಪರಿವರ್ತನೆಯ ಕಾರಣದಿಂದ ಆ ಬುಧನ ಪರಿವರ್ತನೆಯು ಹೆಚ್ಚಿನ ಯಾರು ವ್ಯಾಪಾರ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ ಅಥವಾ ಸ್ವಂತ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರಿಗೆ ಏನಾದರೂ ಒಂದು ಬದಲಾವಣೆ ತರಲಿಕ್ಕೆ, ಅವರ ಉದ್ಯಮವನ್ನು ಈಗ ಇನ್ನಷ್ಟು ಬೆಳೆಸಲಿಕ್ಕೆ, ಅಥವಾ ಯಾರೋ ಒಂದು ಸ್ಟಾರ್ಟಪ್ಗಳನ್ನು ಅಥವಾ ಹೊಸದರ ಆರಂಭ ಮಾಡುವಂಥವರಿಗೆ ಅವಕಾಶಗಳು ಈ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇತರ ಕೆಲವು ಗ್ರಹಗಳ ಒಂದು ವೈರುಧ್ಯ ಇರುವ ಕಾರಣ, ಜೊತೆಗೆ ಅಲ್ಲಿ ಶನಿ ಮಹಾರಾಜರು ನಿಮಗೆ ಏಪ್ರಿಲ್ ತಿಂಗಳಿಂದ ಅವರು ನಿಮಗೆ ಅಲ್ಲಿ ಅರ್ಧಾಷ್ಟಮ ಶನಿಯಾಗಿ ಪರಿವರ್ತನೆ ಆಗಿದೆ. ಇಲ್ಲೂ ಇಷ್ಟು ದಿನ ನಿಮಗೆ ತೃತೀಯಸ್ಥನಾಗಿ ವಿಶೇಷವಾದ ಲಾಭವನ್ನು, ಆದಾಯವನ್ನು ಕೊಟ್ಟಂಥ ಮಾರ್ಚ್ವರೆಗೆ ಕೊಟ್ಟಂಥ ಶನಿ ಮಹಾರಾಜರು ನಿಮಗೆ ಅಲ್ಲಿ ಏಪ್ರಿಲ್ನಿಂದ ಅರ್ಧಾಷ್ಟಮ ಶನಿ ಅಥವಾ ನಿಮ್ಮ ರಾಶಿಯಿಂದ 4ನೇ ಸ್ಥಾನ ಅಂತ ಹೇಳಿದ್ರೆ, ಹಾಗಾಗಿ ಆ ಅರ್ಧಾಷ್ಟಮ ಶನಿಯ ಸ್ವಲ್ಪ ಕಾಟ ನಿಮಗೆ ಕೆಲವೊಮ್ಮೆ ಬರ್ಬೋದಾಗಿದೆ. ಹಾಗಾಗಿ ನೀವು ಏಪ್ರಿಲ್ನಿಂದಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ವೈಯಕ್ತಿಕ ವಿಚಾರದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಅಂದರೆ ಇಲ್ಲಿ ಮಾತಿನ ಜಗಳಗಳು ಬರ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಬಂಧು ಬಾಂಧವರ ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ, ತಂದೆ ತಾಯಿಯ ಜೊತೆಗೆ, ಅತ್ತೆ ಮಾವರ ಜೊತೆಗೆ ಯಾರು ಧನುರಾಶಿ ಇರುತ್ತೋ ಅವರಿಗೆ ಏಪ್ರಿಲ್ನಿಂದ ಆವರಿಸಿ ಇಂತಹ ಒಂದು ಹಿರಿಯರ ಜೊತೆಗೆ ಕಲಹಗಳು, ವಾಗ್ವಾದಗಳು ಬರ್ಬೋದು, ಅಥವಾ ಬಂಧು ಮತ್ತು ಮಿತ್ರರ ಜೊತೆಗೆ ವಾಗ್ವಾದ ಕಲಹಗಳು ಬರ್ಬೋದಾಗಿದೆ. ಹಾಗೆ ಅಂಥ ವಿಚಾರದ ಬಗ್ಗೆ ನೀವು ಏಪ್ರಿಲ್ ತಿಂಗಳಿಂದ ತುಂಬ ಒಂದು ಎಚ್ಚರಿಕೆ ಇರಬೇಕಾಗತ್ತೆ. ಅಂಥದ್ದನ್ನು ಸ್ವಲ್ಪ ನೀವು ನಿಮ್ಮ ಮಾತಿನ ವಿಚಾರವಾಗಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಬೇಕಾಗತ್ತೆ. ಅದರ ಹೊರತು ಏಪ್ರಿಲ್ನಲ್ಲಿ ನಿಮಗೆ ಲಾಭ, ಆದಾಯ, ಇಷ್ಟಾರ್ಥ ಸಿದ್ಧಿ ಇವೆಲ್ಲ ಚೆನ್ನಾಗಿರುತ್ತೆ. ವ್ಯಾಪಾರ, ಉದ್ಯೋಗ ಅಥವಾ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸವೆಲ್ಲ ಚೆನ್ನಾಗಿ ಆಗುವಂಥ ಒಂದು ಲಕ್ಷಣಗಳು ಇರ್ತವೆ. ಆ ಬಳಿಕ ಮೇ ತಿಂಗಳು. ಮೇ ತಿಂಗಳನ್ನು ನಿಮಗೆ ವಿಶೇಷವಾಗಿ ಶುಕ್ರಾನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರುವಂಥದ್ದು, ಅಲ್ಲದೆ ಮೇ ತಿಂಗಳ ಅಂದರೆ 15ರಿಂದ ಆಗುವಂಥ ಗುರುವಿನ ಪರಿವರ್ತನೆ, ಗುರುವಿನ ಬೆಂಬಲ ನಿಮಗೆ ನಿರಂತರವಾಗಿ ಬರುವಂಥದ್ದು. ಅದೇ ರೀತಿ ಇತರ ಗ್ರಹಗಳ ಒಂದು ವಿಶೇಷವಾದ ನಿಮಗೆ ರಕ್ಷಣಾ ಕವಚಗಳು, ಆ ಒಂದು ಕೇತುವಿನ ವಿಶೇಷವಾದ ರಕ್ಷಣಾ ಕವಚ ನಿಮಗೆ ಮೇ 19ರವರೆಗೆ ಇರುತ್ತೆ. ಆ ಬಳಿಕ ಮೇ 19ರಿಂದ ರಾಹುವಿನ ಒಂದು ರಕ್ಷಣಾ ಕವಚ ನಿಮಗೆ ಉತ್ತಮವಾದ ಒಂದು ರಕ್ಷಣೆಯನ್ನು ಕೊಡಲಿವೆ. ಹಾಗಾಗಿ ಅನೇಕ ರೀತಿಯ ಲಾಭಗಳು, ಆದಾಯಗಳು ಮೇ ತಿಂಗಳಲ್ಲೂ ಇದೆ.
ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಅಥವಾ ಹೊಸ ಉದ್ಯೋಗ ಹುಡುಗರು ಹೊಸ ಉದ್ಯೋಗ ಸಿಗುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ ಇತ್ಯಾದಿ ಎಲ್ಲ ಏನಾದರೂ ಅಪ್ಲೈ ಮಾಡಿರ್ತಾರೋ ಅವರಿಗೆ ಮೇ ತಿಂಗಳ ಒಂದು ಅಂತ್ಯಭಾಗದಲ್ಲಿ ಅವರ ಒಂದು ಸಿಲೆಕ್ಷನ್ ಆಗುವಂಥದ್ದು ಅಥವಾ ಸೀಟುಗಳು ಸಿಗುವಂಥದ್ದು, ಇಂಥ ಒಂದು ವಿಚಾರಗಳು ಬರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಮೇ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಜೂನ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಜೂನ್ ತಿಂಗಳಲ್ಲಿ ನಿಮಗೆ ಶುಕ್ರ ಅನುಗ್ರಹ, ಅಲ್ಲಿ ಗುರುವಿನ ಬೆಂಬಲ, ಜೊತೆಗೆ ರಾಹುವಿನ ಬೆಂಬಲದ ಕಾರಣ ಎಲ್ಲ ರೀತಿಯ ವ್ಯಾಪಾರ ಉದ್ಯೋಗ ಉದ್ಯಮಗಳಲ್ಲಿ ಉತ್ತಮ ಫಲ ಇದೆ. ವ್ಯಾಪಾರದಲ್ಲಿ ಇರುವಂಥವರಿಗೆ ಅವರ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು, ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಅಥವಾ ಹಿಂದೆ ಆಗಿದ್ದ ನಷ್ಟಗಳೆಲ್ಲ ಈಗ ನಿಮಗೆ ಬೇರೆ ರೀತಿಯಲ್ಲಿ ಭರ್ತಿಯಾಗಿ ಇನ್ನಷ್ಟು ಲಾಭಗಳು ಬರುವಂಥದ್ದು, ಜೊತೆಗೆ ಯಾರು ವಿವಾಹಕ್ಕೆ ಅಪೇಕ್ಷೆಯರು ವಿವಾಹ ಫಿಕ್ಸ್ ಆಗುವಂಥದ್ದು, ಯಾರಿಗೆ ಈ ಬೇರೆ ಬೇರೆ ರೀತಿಯ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೆ ಅದೆಲ್ಲ ಈಗ ಸಾಕಾರ ಆಗುವಂಥದ್ದು. ಹಾಗಾಗಿ ದೀರ್ಘಕಾಲದ ಕನಸುಗಳೆಲ್ಲ ನನಸಾಗುವಂಥದ್ದು ನಿಮಗೆ ಜೂನ್ ತಿಂಗಳಲ್ಲಿ ಸಹ ಕಂಡುಬರುತ್ತೆ. ಹಾಗಾಗಿ ಮೇ ಜೂನ್ ತಿಂಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಆ ಬಳಿಕ ಈ ಜುಲೈ ಮತ್ತು ಆಗಸ್ಟ್ ತಿಂಗಳು, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಗುರು ಮತ್ತು ರಾಹುವಿನ ಬೆಂಬಲ ಎಂದಿನಂತಿರುತ್ತೆ, ಆದರೆ ನಿಮಗೆ ಇತರ ಗ್ರಹಗಳ ಬೆಂಬಲ ಸ್ವಲ್ಪ ಆಗ ಕೊರತೆ ಇರುತ್ತೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ. ಆವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಸಣ್ಣಪುಟ್ಟ ಏರ್ಪಾಡು ಬರ್ಬೋದು, ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣಪುಟ್ಟ ಜಗಳಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿ ಹಿರಿಯ ವ್ಯಕ್ತಿಗಳಲ್ಲಿ ಅಥವಾ ಮನೆಯ ಹಿರಿಯ ಸದಸ್ಯರಲ್ಲಿ ತಂದೆ ತಾಯಿ ಅತ್ತೆ ಮಾವ ಅಥವಾ ಇನ್ನಿತರ ಹಿರಿಯರೊಳಗೆ ಮಾತಿನ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಹಾಗೆ ಜುಲೈ ಆಗಸ್ಟಲ್ಲಿ ಮಾತಿನ ಬಗ್ಗೆ ಎಚ್ಚರಬೇಕು, ಯಾವುದೇ ರೀತಿಯ ಬಾಂಧವ್ಯದಲ್ಲಿ ಕೊರತೆಗಳು ಬರದಂತೆ ಗಮನಿಸಬೇಕು. ಜೊತೆಗೆ ಇನ್ನಿತರ ವ್ಯಕ್ತಿಗಳ ಚಾಡಿ ಮಾತಿನಿಂದ ನಿಮಗೆ ಏನಾದರೂ ನಿಮ್ಮಲ್ಲಿ ಪರಿವರ್ತನೆ ಆಗೋದಾಗಲಿ, ಅಥವಾ ಇನ್ನಿತರ ಚಾಡಿ ಮಾತಿನಿಂದ ನಿಮಗೆ ಏನಾದರೂ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥದ್ದಾಗಲಿ, ಅಥವಾ ಕೆಲವರಿಗೆ ಅನುಮಾನಾಸ್ಪದ ಯಾವುದೇ ಮಾತುಗಳಿಂದ ನಿಮಗೆ ತೊಂದರೆ ಬರುವಂಥದ್ದೆಲ್ಲ ಸಾಧ್ಯತೆ ಜುಲೈ ಆಗಸ್ಟಲ್ಲಿ ಇರುತ್ತೆ. ಹಾಗಾಗಿ ಆ ಒಂದು ಕಾಲದಲ್ಲಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜುಲೈ ಆಗಸ್ಟಲ್ಲಿ ಬೇಕಾಗುತ್ತೆ. ಅದರ ಹೊರತು ಜುಲೈ ಆಗಸ್ಟ್ ನಿಮ್ಮ ವ್ಯಾಪಾರ, ಹಣಕಾಸು, ಉದ್ಯೋಗ ಇದಕ್ಕೇನು ಕೊರತೆಗಳು ಬರೋದಿಲ್ಲ. ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ, ವ್ಯಾಪಾರಿಗಳಿಗೆ ಅಭಿವೃದ್ಧಿ ಇದೆ, ಉದ್ಯಮಿಗಳಿಗೆ ಸಹ ಹೆಚ್ಚಿನ ಒಂದು ಹಣಕಾಸು ಲಾಭ ಎಲ್ಲ ಇರುತ್ತೆ. ಇನ್ನು ಆ ಬಳಿಕ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯಂತ ಉತ್ತಮ ಫಲ ಕೊಡುವಂಥ ತಿಂಗಳಿರುತ್ತೆ. ಆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ವಿಶೇಷವಾದ ರವಿ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಗುರುವಿನ ಬೆಂಬಲ, ಅಲ್ಲೇ ಮಂಗಳನ್ನು ನಿಮಗೆ ಪೂರಕವಾಗಿರುವಂಥದ್ದು, ರಾಹು ಬೆಂಬಲಕ್ಕೆ ಬರುವಂಥದ್ದು, ಈ ರೀತಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ಆ ಒಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಇದು ಆಗಾಗ ಬರುವಂಥ ಅವಕಾಶ ಇಲ್ಲ, ವರ್ಷದಲ್ಲಿ ಒಂದು ಬಾರಿ ಎರಡು ಬಾರಿ ಅಷ್ಟೇ ಬರುತ್ತೆ. ಹಾಗಾಗಿ ಈ ಎರಡು ತಿಂಗಳುಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಿಮ್ಮ ಜೀವನದ ಪ್ರಮುಖವಾದ ತಿಂಗಳಾಗಿರುತ್ತೆ. ಈ ತಿಂಗಳನ್ನು ಸುವರ್ಣಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಅಲ್ಲಿ ಹೆಚ್ಚಿನ ಗ್ರಹಗಳು ನಿಮಗೆ ನಿಮ್ಮ ಪರವಾಗಿ ಇರುವಂಥದ್ದು, ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು, ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲೆಲ್ಲ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಯಾವುದೇ ಪ್ರಯತ್ನಗಳಿರ್ಬೋದು, ಉದ್ಯೋಗಕ್ಕೆ ಇರ್ಬೋದು, ವಿವಾಹಕ್ಕೆ ಇರ್ಬೋದು, ನೌಕರಿಗೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಸರ್ಕಾರಿ ಕೆಲಸಕ್ಕೆ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿಗಿರ್ಬೋದು, ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಈಗ ಉತ್ತಮವಾದ ಫಲವು ಶೀಘ್ರವಾಗಿ ಅಂದರೆ ವಿಳಂಬ ಇಲ್ಲದೆ ಶೀಘ್ರವಾಗಿ ಸಿಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳನ್ನ ಒಂದು ಉತ್ತಮವಾದ ಗ್ರಹ ಬೆಂಬಲಗಳನ್ನ ಷಡ್ ಗ್ರಹಗಳು ಅಥವಾ ಸಪ್ತಗ್ರಹಗಳು ನಿಮ್ಮ ಪರವಾಗಿ ಇರ್ತವೆ, ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಈ ನವಂಬರ್ ತಿಂಗಳು, ನವಂಬರ್ ತಿಂಗಳು ಸಾಮಾನ್ಯವಾಗಿ ಉತ್ತಮನಿದೆ, ಆದರೆ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ, ಮಾತಿನ ಜಗಳಗಳು, ಜೊತೆಗೆ ಮನೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಿರಿಯರು ಹಾಗೂ ಕಿರಿಯರು ಇಬ್ಬರ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ಕಾನೂನಿನ ಸಮರದಲ್ಲಿ ಅಥವಾ ನೋಟಿಸ್ಗಳೆಲ್ಲ ಬರುವಂಥದ್ದು, ಈ ರೀತಿ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ ಎಲ್ಲ ತುಂಬ ನವಂಬರ್ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಡಿಸೆಂಬರ್ ತಿಂಗಳನ್ನು ಹಾಗೆ, ಡಿಸೆಂಬರ್ ತಿಂಗಳಲ್ಲಿ ಹಾಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆವಾಗ ನಿಮಗೆ ಅಲ್ಲಿ ಗುರುವಿನ ವಕ್ರಸ್ಥಿತಿ, ಗುರುವಿಗೆ ವಕ್ರ ಅಕ್ಟೋಬರ್ ಮಧ್ಯದಲ್ಲಿ ಆರಂಭ ಆಗುತ್ತೆ, ಆದರೆ ನಿಮಗೆ ಅಲ್ಲಿ ಬೇರೆ ಗ್ರಹಗಳ ಒಂದು ಉತ್ತಮ ಫಲ ಇರೋ ಕಾರಣ ವಕ್ರಗತಿಯಿಂದ ಅಷ್ಟೇನು ನಿಮಗೆ ನೆಗೆಟಿವ್ ಕೂಡ ಆಗೋದಿಲ್ಲ. ನವಂಬರ್ನಲ್ಲೂ ಸಾಮಾನ್ಯ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಬಹುದು, ಆದರೆ ಡಿಸೆಂಬರ್ನಲ್ಲಿ ಇನ್ನಷ್ಟು ಆ ನೆಗೆಟಿವ್ ಪರಿಣಾಮಗಳು ಅಂದರೆ ಋಣಾತ್ಮಕ ಪರಿಣಾಮಗಳು ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ. ವಕ್ರಗತಿಯಲ್ಲಿರುವಂಥ ಗುರು ಜೊತೆಗೆ ಇತರ ಯಾವುದೇ ಗ್ರಹಗಳು ನಿಮಗೆ ಬೆಂಬಲಕ್ಕೆ ಇರುವುದಿಲ್ಲ, ಕೇವಲ ರಾಹು ಮತ್ತು ಚಂದ್ರರ ಒಂದು ಅನುಗ್ರಹ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ, ಅದರ ಇತರ ಆರು ಗ್ರಹಗಳು ಅಥವಾ ಏಳು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ. ಹಾಗಾಗಿ ಡಿಸೆಂಬರ್ನಲ್ಲಿ ನಿಮಗೆ ಅಪವಾದಗಳು ಬರುವಂಥದ್ದು, ಅವಮಾನಗಳು ಆಗುವಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ಅಥವಾ ಈ ಸಣ್ಣ ಪುಟ್ಟ ವಾಹನ ಅಪಘಾತಗಳು ಇತ್ಯಾದಿಗಳಾಗುವಂಥ ಸಾಧ್ಯತೆ, ಆರೋಗ್ಯದಲ್ಲಿ ದಿಢೀರನ ಏರುಪೇರು ಬರುವಂಥದ್ದು, ಅಥವಾ ಹವಾಮಾನ ವೈಪರೀತ್ಯ, ನೀರಿನಿಂದ, ಗಾಳಿಯಿಂದ, ಅಥವಾ ಆಹಾರದಿಂದ, ಆಹಾರದಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು, ಫುಡ್ ಪಾಯ್ಸನಿಂಗ್ ಅಥವಾ ಇನ್ಫೆಕ್ಷನ್ಗಳು ಆಗುವಂಥದ್ದು, ಈ ರೀತಿ ಒಂದಲ್ಲ ಒಂದು ರೀತಿಯ ನಿಮಗೆ ಸಮಸ್ಯೆಗಳು ದೈಹಿಕವಾಗಿಯೋ ಆರ್ಥಿಕವಾಗಿಯೋ ಮಾನಸಿಕವಾಗಿಯೋ ಬರ್ಬೋದಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ
ಈ ಧನುರಾಶಿಯವರಿಗೆ ಜನವರಿಯಿಂದ ಡಿಸೆಂಬರ್ವರೆಗೆ ಸಂಕ್ಷಿಪ್ತವಾಗಿ ಅಂದರೆ ಪ್ರತಿ ತಿಂಗಳ ಮಾಸ ಭವಿಷ್ಯ ಅದನ್ನೆಲ್ಲ ನೀವು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ವಿವರವಾಗಿ ಡೀಟೇಲಾಗಿ ಎಲ್ಲಿರುತ್ತೆ, ಯಾರಿಗೆ ಆ ಒಂದು ಪ್ರತಿ ತಿಂಗಳ ಒಂದು ವೀಕ್ಷಿಸುವಂಥ ಒಂದು ಹವ್ಯಾಸ ಇರೋದಿಲ್ಲ ಅಥವಾ ವರ್ಷದ ಫಲವನ್ನು ತಿಳಿಯುವಂಥ ಒಂದು ಕುತೂಹಲ ಇರುತ್ತೆ, ಅವರಿಗೆ ನೀವು ಈಗಾಗಲೇ ತಿಳ್ಕೊಂಡ್ರೆ ನಿಮಗೆ ಮುನ್ನೆಚ್ಚರಿಕೆಯಾಗಿ ಯಾವ ತಿಂಗಳಲ್ಲಿ ನಾವು ಮುನ್ನೆಚ್ಚರಿಕೆಯಿಂದ ಇರ್ಬೋದು, ಯಾವ ತಿಂಗಳಲ್ಲಿ ಯಾವುದನ್ನು ಒಳ್ಳೆಯದನ್ನು ಅನುಸರಿಸಿ ಒಳ್ಳೆಯದನ್ನಕ್ಕೆ ಕೈ ಹಾಕ್ಬೋದು ಅನ್ನೋದನ್ನು ಸ್ವಲ್ಪ ಒಂದು ಮಾಹಿತಿ ಖಂಡಿತ ಇದರಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಬಳಸಿಕೊಂಡು ಈ ಬರುವಂಥ 2025 ವರ್ಷದಲ್ಲಿ ನಿಮ್ಮ ಒಂದು ಯಶಸ್ಸು, ಕೀರ್ತಿ, ಜಯ, ಲಾಭ ಇವೆಲ್ಲ ಸಿದ್ಧಿಯಾಗಲಿ. ನಿಮ್ಮ ಈ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಮುಂದೆ ನಿಮ್ಮ ಪ್ರೋತ್ಸಾಹ ಸದಾ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವ ವಿವಿಧ ಕಾರ್ಯಕ್ರಮಗಳನ್ನು ತಾವೆಲ್ಲ ವೀಕ್ಷಿಸ್ತಾ ಇರಿ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.